वेरी गुड मॉर्निंग वीक्षक ताटी मिनट ताटी न्यूज विशेष बुलेटिन स्वागत ना शर्मिता शेट्टी प्रमुख विद्यमान सूदिया नोड़ता हमोण ಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಬೆಳಗ್ಗೆ 11:30 ಕ್ಕೆ ವಿಧಾನಸೌಧದಲ್ಲಿ ಸಭೆ ನಡೆಯಲಿದ್ದು ಹಲವು ಮಹತ್ವದ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳ ವಿತರಣೆ 2859 ಆರೋಗ್ಯ ಉಪಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಹಾಗೂ ಇಂದಿರಾ ಕ್ಯಾಂಟೀನ್ ಮರು ನಾಮಕರಣದ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದಿನ ಸಚಿವ ಸಂಪುಟ ಸಭೆ ತೀವ್ರ ಕುತೂಹಲ ಮೂಡಿಸಿದೆ खाली नाकु सचिव स्थानी गिटसकोलैकु अंत शासक रेणुकाचार्य इन सर्कस मेल मेले देहल के भेटी को भारी लाभी माता बे दावण रेणुकाचार्य पक्ष संघटने विचार जिले के सचिव स्थान को मगु अत्रे ताने हाल कुड़सो ಹೀಗಾಗಿ ಜಿಲ್ಲೆಯ 5 ಜನ ಶಾಸಕರು ಕೂಡ ಸಚಿವ ಸ್ಥಾನ ಕೊಡುವಂತೆ ಕೇಳಿದಿವಿ ಇದರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ ಭೇಟಿ ಮಾಡಿಲ್ಲ ಇದರ ಮಧ್ಯೆ ಮತ್ತೆ ಅವಕಾಶ ಸಿಕ್ಕಾಗ ನಾನು ಕೆಲವರ ಕೇಳಿದ್ದೀನಿ ರವೀಂದ್ರ ಕೇಳಿದ್ದಾರೆ ಇರ್ಪಳ್ಳೆ ಕೇಳಿದ್ದಾರೆ ರಾಮಣ್ಣ ಕೇಳಿದ್ದಾರೆ ನಿಂಗಣ್ಣ ಕೇಳಿದ್ದಾರೆ ಕೆಲ ತಪ್ಪು ಅಂತ ಹೇಳಕಲ್ಲ ಅದು ಒಟ್ಟಾರೆಗೆ ಜಿಲ್ಲೆಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಅಪೇಕ್ಷೆ ನೂರುತ್ತೂರಿ ಈ ಇತ್ತಕಂತ ನಾಲ್ಕು ಜನ ಏನು ಇನ್ನ ನಾಲ್ಕು ಜನರಿಗೆ ಅವಕಾಶ ಇದೆ ಎಸ್ವೈ ಪುತ್ರ ವಿಜಯೇಂದ್ರಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡುತ್ತಾರೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವಂತ ಸಚಿವರು ರಾಜ್ಯದ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಏನೇನಿದೆ ಏನೇನಿಲ್ಲ ಅಂತ ತೀರ್ಮಾನ ಮಾಡೋದು ನಾನಲ್ಲ ಎಲ್ಲವನ್ನೂ ವರಿಷ್ಠರೇ ಮಾಡುತ್ತಾರೆ ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರಿಗೆ ಯಡಿಯೂರಪ್ಪನವರು ಪ್ರೇರಣೆಯಾಗಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ಅವರನ್ನ ಕೇಳಿ ತಿಳಿತೀವಿ ಅಂತ ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಬೆಳೆಸೋ ದಿಕ್ಕಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕಷ್ಟು ಪ್ರಯತ್ನ ಮಾಡಿ ಯಶಸ್ವಿಯಾಗಿ ನಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರಿಗೆ ಪ್ರೇರಣೆ ಆಗಿದ್ರು ಮುಂದಿನ ಅವ್ರು ಏನೇನು ಮಾಡಬೇಕು ಅನ್ನೋದು ಅವ್ರು ಏನು ಮಾಡ್ತಾರೆ ನನಗೆ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ಇನ್ನೂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಹಳ ದಿನ ಏನೂ ಆಗಿಲ್ಲ ಸ್ವಲ್ಪ ಕೇಳಿ ತಿಳ್ಕೊಬೇಕು ಏನು ಮಾಡಬೇಕು ಬಿಡ್ಬೇಕು ಒಟ್ಟಾರೆ ಒಂದು ಮಾತು ಅವ್ರು ಹೇಳಿ ಬಸವರಾಜ ಬೊಮ್ಮಾಯಿಗೆ ಒಂದರ ಮೇಲೊಂದರಂತೆ ಟೆನ್ಷನ್ ಎದುರಾಗ್ತಲೇ ಇದೆ ಖಾತೆ ಕಿತ್ತಾಟದ ಹೊತ್ತಲ್ಲೇ ಮೀಸಲಾತಿ ತಲೆನೋವು ಶುರುವಾಗಿದೆ ವಾಲ್ಮೀಕಿ ಜಯಂತಿಯೊಳಗೆ ಶೇಕಡಾ 7.5 ರಷ್ಟು ಮೀಸಲಾತಿ ಘೋಷಣೆ ಮಾಡುವಂತೆ ಸಿಎಂಗೆ ಗಡುವನ್ನು ನೀಡಿದ್ದಾರೆ ಪ್ರಸನ್ನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿನ್ನೆ ಸಿಎಂ ಭೇಟಿ ಮಾಡಿದ ವಾಲ್ಮೀಕಿ ಸಮುದಾಯದ ನಾಯಕರು ಮೀಸಲಾತಿ ಹೆಚ್ಚಳಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತ ಶ್ರೀಗಳು ಎಸ್ಟಿಗೆ ಮೀಸಲಾತಿ ಹೆಚ್ಚಿಸೋ ಬಗ್ಗೆ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ ಕೆಲವೊಂದು ವಿಷಯಗಳನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಹಾಗೂ ದಳಪತಿಗಳ ನಡುವಿನ ಮುಸುಕಿನ ಗುದ್ದಾಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ದಿಶಾ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಶ್ರೀಕಂಠಯ್ಯಗೆ ಸುಮಲತಾ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕರು ದಿಶಾ ಸಭೆಗೆ ಯಾಕೆ ಬಂದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ 7 ಸಭೆಗೆ ಬಾರದವರು 8ನೇ ಸಭೆಗೆ ಬಂದಿದ್ದಾರೆ ಅಂದ್ರೆ ಏನರ್ಥ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅಕ್ರಮ ಗಣಿಗಾರಿಕೆಯನ್ನು ಸಮರ್ಥನ ಮಾಡೋಕೆ ಅಂತಾನೆ ಬಂದಿದ್ರು ಇದು ಜಿಲ್ಲೆಯ ದುರಂತ ಅಂತ ಕಿಡಿಕಾರಿದ್ದಾರೆ ಇರೋದಕ್ಕೆ ಇವತ್ತು ಸಭೆಗೆ ಹಾಜರಾದ್ರಲ್ವಾ ಮೊದಲೇ ಯಾಕೆ ಬಂದಿಲ್ಲ ಈಗ ಬಂದ್ರು ಸರಿ ಇವತ್ತು ಬಂದ್ರು ಈ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆ ಇದೆ ಅಲ್ಲ ಯಾವ ವಿಷಯನ ಚರ್ಚೆ ಮಾಡೋಗ್ಬಿಟ್ರು 2.5 ಅವರ್ಸ್ ಅಲ್ಲಿ ಕಾಲನ ವೇಸ್ಟ್ ಮಾಡಿದ್ರು ಎಲ್ಲ ಅಧಿಕಾರಿಗಳನ್ನ ಕೂರಿಸಿದ್ರು ನೀವೆಲ್ಲ ಕಾಯ್ತಾ ಇದ್ರಿ ಯಾವ ವಿಷಯ ಚರ್ಚೆ ಮಾಡಿದ್ರು ಅವರು ಅವರಿಗೆ ಸಂಬಂಧಪಟ್ಟಿದ್ದ ವಿಷಯನ ಚರ್ಚೆ ಮಾಡೋಕೆ ಬಂದ್ರು ಜನಕ್ಕೆ ಅವರಿಂದ ಯಾವ ಮಂಡ್ಯದ ದಿಶಾ ಸಭೆಯಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಮಲತಾ ಪ್ರಸ್ತಾಪಿಸಿದ್ದರ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಆ ಹೆಣ್ಣುಮಗಳ ಬಗ್ಗೆ ನಾನು ಏನೇ ಮಾತನಾಡಿದ್ರೂ ತಿರುಚುವಂತಾಗ್ಬಿಡುತ್ತೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಅನ್ನೋದಾದರೆ ಸರ್ಕಾರ ಕ್ರಮ ಜರುಗಿಸಲಿ ಅಂತ ಹೇಳಿದ್ದಾರೆ ಅಲ್ಲದೆ ಮೈಸೂರು ಬೆಂಗಳೂರು ರಸ್ತೆ ಕಾಮಗಾರಿ ಬಗ್ಗೆ ಟೀಕಿಸಿದ್ದ ಸುಮಲತಾಗೆ ಟಾಂಗ್ ಕೊಟ್ಟಿದ್ದು ಅವರು ತಾಂತ್ರಿಕ ತಜ್ಞರು ಇರಬಹುದು ನಾನು ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದ್ದಾರೆ ನಾನೇ ಸರ್ಕಾರ ಕೇಳಿದಿನಲ್ಲ ಅಕ್ರಮ ಗಣಿಗಾರಿಕೆ ನಡೆದಿದ್ರೆ ಯಾರ ಮೇಲೆ ಪ್ರಕಾರ ಆಕ್ಷನ್ ತಗೊಂಡು ಸರ್ಕಾರದ ಕರ್ತವ್ಯ ನಾನೊಂದು ಹೇಳಿಕೆ ಕೊಡೋದು ಅವ್ರು ಏನೋ ಕತೆ ಹೇಳೋದು ಪಾಪ ಹೆಣ್ಮಕ್ಳ ಬಗ್ಗೆ ನಾನು ಯಾಕೆ ಮಾತಾಡಲಿ ಅದಕ್ಕೆ ನಾನು ಸಂಸ್ಕೃತಿ ಬರೀ ಕಲಿಬೇಕಾಗಿದೆಯಲ್ಲ ಹಿಂದೂ ದೇವತೆಗಳ ವಿರುದ್ಧ ಆಕ್ಷೇಪಾರ್ಹ ಸಂದೇಶವನ್ನು ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಮುರುಗೇಶ್ ಆರ್ ನಿರಾಣಿ ವಿರುದ್ಧ ತನಿಖೆಯನ್ನು ಕೈಗೊಳ್ಳುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಕೊಡಿಗೇಹಳ್ಳಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದೆ
ಕಳೆದ ವರ್ಷ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಚಿವ ನಿರಾಣಿ ಸಂದೇಶ ಆಕ್ಷೇಪಾರ್ಹ ಒಂದು ಮೆಸೇಜ್ ಅನ್ನು ಹಾಕಿದ್ರು ಅನ್ನೋ ಆರೋಪ ಕೇಳಬಂದಿತ್ತು. ಈ ಸಂಬಂಧ ನಿರಾಣಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗೋವಿಂದರಾಮ್ ಅನ್ನೋರು ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ವಿಚಾರಣೆ ನಡೆಸಿದಂತ ಕೋರ್ಟ್ ಸೆಪ್ಟೆಂಬರ್ 13 ರ ಒಳಗೆ ತನಿಖಾ ವರದಿ ಸಲ್ಲಿಸಲು ಸೂಚನೆಯನ್ನು ನೀಡಿದ್ದು ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಯೂ ಇದೆ. ಜನ ಆಶೀರ್ವಾದ ಯಾತ್ರೆ ಮಾಡುತ್ತಿರುವಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಎರಡು ದಿನ ಉಡುಪಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ನೂತನ ಸಚಿವರನ್ನ ಸದನಕ್ಕೆ ಪರಿಚಯಿಸಲು ಬಿಟ್ಟಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ರಾಷ್ಟ್ರದ ಜನತೆಗೆ ಪರಿಚಯಿಸೋಕೆ ಅಂತಾನೆ ದೇಶದಾದ್ಯಂತ 43 ಸಚಿವರು ಜನಾಶೀರ್ವಾದ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡ್ತಾ ಇದೆ ಅಂತ ಹೇಳಿದ. ಕೇಂದ್ರ ಸಚಿವ ಭಗವಂತ ಖೂಬಾಗೆ ಬಂದೂಕಿನ ಸ್ವಾಗತ ಕೋರಿದವರ ವಿರುದ್ಧ ಸಚಿವ ಎ ನಾರಾಯಣಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖೂಬಾ ಅವರು ಈ ಕೆಲಸ ಮಾಡಿ ಅಂತ ಹೇಳಿರೋದಕ್ಕೆ ಸಾಧ್ಯ ಇಲ್ಲ, ಅವ್ರ ಗಮನಕ್ಕೆ ಬಾರದಂತೆ ಈ ಘಟನೆ ಆಗಿರುತ್ತೆ, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೂಡ ಹೇಳ್ತೀನಿ. ಈ ಬಗ್ಗೆ ಖೂಬಾ ಅವರು ಕೂಡ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು. ಯಾರೇ ಆಗಿರಲಿ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿ ಮಾಡಬಾರದು ಅಂತ ಹೇಳಿದ್ದಾರೆ. ಭಗವತ್ ಖೂಬಾರ್ ಅವರು ನೀವು ಮಾಡಿ ಅಂತ ಹೇಳಿರೋದಿಲ್ಲ, ಅವ್ರ ಅರಿವಿಲ್ಲದೆ ಆಗಿರ್ತದೆ. ಅದಕ್ಕೆ ಯಾವುದೇ ರೀತಿ ಕಾನೂನು ಕ್ರಮ ತೆಗೆದುಕೊಂಡು ತೆಗೆದುಕೊಳ್ಳೋದಕ್ಕೆ ನಾವು ನಿರ್ದೇಶನ ನಾನು ಹೇಳ್ತೇನೆ. ಖೂಬಾರ್ ಅವರು ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು. ಯಾವುದೇ ಕಾರ್ಯಕರ್ತ ಆಗಿರಲಿ ಆ ಸಾರ್ವಜನಿಕ ಸಭೆಗಳಲ್ಲಿ ಅದಾಗಬಾರ್ದು, ಅದಾಗಿದ್ರೆ ತಪ್ಪಾಗಿರ್ತದೆ. ಯಾವುದೇ ಇನ್ನು ಸಚಿವರ ಸ್ವಾಗತದ ವೇಳೆ ಬಂದೂಕಿನಿಂದ ಗುಂಡು ಹಾರಿಸಿದ ಅಮಾಯಕರು ತಗಲಾಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಅಮಾಯಕರು ಪೊಲೀಸರ ಕೈಯಲ್ಲಿ ಲಾಕ್ ಆಗ್ತಾ ಇದ್ದಂತೆ ನಾಯಕರು ಮೆಲ್ಲಗೆ ಜಾರ್ಕೊಂಡ್ಬಿಟ್ಟಿದ್ದಾರೆ. ಈ ಬಗ್ಗೆ ಅಲ್ಲಿ ಜನರೇ ಸ್ಫೋಟಕ ಸತ್ಯವನ್ನ ಹೊರಹಾಕಿದ್ದಾರೆ. ಇದೊಂದು ಪ್ರೀ ಪ್ಲಾನ್, ಅಮಾಯಕರನ್ನ ಬಳಸಿಕೊಂಡು ಈ ರೀತಿ ಸ್ಕೆಚ್ ಹಾಕಿದ್ದು ಬಾಬುರಾವ್ ಚಿಂಚನಸೂರ್ ಅಂತ ಆರೋಪವನ್ನ ಮಾಡಿದ್ದಾರೆ. ಮುಂದ್ಗಡೆ ಬಂದು